This is SuperVision Technology and Infography, a barrier-free journey towards accessible world. If you find our videos are informative, do like, share, comment, and don't forget to subscribe. Also, enable notifications. ಸ್ನೇಹಿತರೆ ನಮಸ್ಕಾರ. ಎಕ್ಸೆಲ್ ಸರಣಿಯ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಎಕ್ಸೆಲ್ ಅಲ್ಲಿ ಕೆಲವೊಂದು ಶಾರ್ಟ್ಕಟ್ ಕೀಸ್ನ ಬಗ್ಗೆ ತಿಳ್ಕೊಳ್ಳೋಣ. ಸಂಚಿಕೆಯಲ್ಲಿ ಎಕ್ಸೆಲ್ ಅಲ್ಲಿ ಸೆಲೆಕ್ಷನ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀಸ್ ಹೇಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಈ ಸಂಚಿಕೆ ಅದರ ಮುಂದುವರೆದ ಭಾಗವಾಗಿರುತ್ತೆ. ಆರೋ ಕೀಸ್ನ ಯೂಸ್ ಮಾಡಿ ಸೆಲೆಕ್ಷನ್ ಮಾಡೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಹಿಂದಿನ ಸಂಚಿಕೆಯಲ್ಲಿ. ಇನ್ನು ಉಳಿದಿರೋ ಕಮ್ಯಾಂಡ್ಸ್ನ ಹೇಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಎಕ್ಸೆಲ್ ಫೈಲನ್ನು ಓಪನ್ ಮಾಡಿದ್ದೀನಿ. ಸೊ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ಈಗ ಇನ್ಸರ್ಟ್ ಟಿ. Title is salarywages.xlsx-excel-sheet1. ಸ್ಯಾಲರಿ ವೇಜಸ್ ಅಂತ ಒಂದು ಎಕ್ಸೆಲ್ ಫೈಲ್ ಅನ್ನ ಓಪನ್ ಮಾಡಿದ್ದೀನಿ. ಈಗ ನಾನು ಯಾವ ಸೆಲ್ ಅಲ್ಲಿ ಇದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಇನ್ಸರ್ಟ್ ಟ್ಯಾಬ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, A1 ಅಲ್ಲಿ ನನ್ನ ಫೋಕಸ್ ಇದೆ. ಈಗ ನಾವು ನ್ಯಾವಿಗೇಷನ್ಗೆ ಯಾವ್ದೆಲ್ಲ ಶಾರ್ಟ್ಕಟ್ ಕೀನ ಬಳಸಿದ್ವಿ ಅದೇ ಶಾರ್ಟ್ಕಟ್ ಕೀಸ್ನ ವಿತ್ ಶಿಫ್ಟ್ ಕೀ ಯೂಸ್ ಮಾಡಿದ್ರೆ ಅದು ಸೆಲೆಕ್ಷನ್ ಕಮಾಂಡ್ ಆಗುತ್ತೆ. ಈಗ ಕಂಟ್ರೋಲ್ ವಿತ್ ಆರೋ ಕೀಸ್ ಯೂಸ್ ಮಾಡಬೇಕಾದ್ರೆ ಸೆಲೆಕ್ಷನ್ ಕಮಾಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನಾನು ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ ಯೂಸ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ ಸೆಲೆಕ್ಟ್ A1 ಸೀರಿಯಲ್ ನೋ AC1 ರಿಮಾರ್ಕ್. ಸೊ A1 ನಿಂದ AC1 ಆ ರೋನಲ್ಲಿ ಡೇಟಾ ಎಲ್ಲಿ ಎಂಡ್ ಆಗಿದೆ, ಎಡ್ಜ್ ಆಫ್ ಕರೆಂಟ್ ಡೇಟಾ ರೀಜನ್ ಅಂತ ಏನು ಹೇಳ್ತೀವಿ, ಅಲ್ಲಿವರೆಗೂ ಸೆಲೆಕ್ಷನ್ ಆಗಿದೆ. ಸೊ ನಾನು ಮತ್ತೆ ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ ಸೆಲೆಕ್ಟ್ A1 ಸೀರಿಯಲ್ ನೋ XFD1 ಬ್ಲ್ಯಾಂಕ್. ಸೊ ಮತ್ತೆ ಏನಾಗಿದೆ, XFD1 ಅಲ್ಲಿವರೆಗೂ ಸೆಲೆಕ್ಷನ್ ಎಕ್ಸ್ಟೆಂಡ್ ಆಗಿದೆ. ಅಂದ್ರೆ AC1 ಆದ ನಂತರ ಯಾವುದೇ ಸೆಲ್ಲಲ್ಲೂ ಕೂಡ ಡೇಟಾ ಇಲ್ಲ, ಅದರಿಂದ ಆ ರೋ ಎಲ್ಲಿ ಎಂಡ್ ಆಗಿದೆ ಅಲ್ಲಿವರೆಗೂ ಸೆಲೆಕ್ಷನ್ ಎಕ್ಸ್ಟೆಂಡ್ ಆಗಿದೆ. ಸೊ ನಿಮಗೆ ಈ ರೀತಿ ಬೇಡ, ನನಗೆ ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ಡೇಟಾ ಇಲ್ಲದೆ ಇದ್ರೂ ಕೂಡ ಅಲ್ಲಿವರೆಗೂ ನನಗೆ ಸೆಲೆಕ್ಟ್ ಆಗಬೇಕು ಅನ್ನೋದಾದರೆ ನೀವು ಏನು ಮಾಡ್ಬೋದು, ಜಸ್ಟ್ ಶಿಫ್ಟ್ ಯೂಸ್ ಮಾಡಿಕೊಂಡು ಆರೋ ಕೀಸ್ನ ಬಳಸ್ಬೋದು. ಸೊ ಯಾವ ರೀತಿ ಅಂತ ಹೇಳ್ತೀನಿ. ಈಗ ಮತ್ತೆ ನಾನು ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಆರೋ ಯೂಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಂಕ್ ಸೆಲ್ಸ್ ಎಲ್ಲ ಸೆಲೆಕ್ಟ್ ಆಗಿದೆಯಲ್ಲ ಅದನ್ನು ಅನ್ಸೆಲೆಕ್ಟ್ ಮಾಡೋದಕ್ಕೆ ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಆರೋ. ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಆರೋ ಸೆಲೆಕ್ಟ್ A1 ಸೀರಿಯಲ್ ನೋ AC1 ರಿಮಾರ್ಕ್. ಮತ್ತೆ ಏನಾಗಿದೆ, A1 ಇಂದ AC1 ವರೆಗೂ ಸೆಲೆಕ್ಟ್ ಆಗಿದೆ. ಸೊ ಇನ್ನು ಉಳಿದಿರುವಂತಹ ಬ್ಲ್ಯಾಂಕ್ ಸೆಲ್ಸ್ ಎಲ್ಲ ಅನ್ಸೆಲೆಕ್ಟ್ ಆಯಿತು. ನಾನೀಗ AD1 ಆ ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡಬೇಕು. ಸೊ ಈಗ ಏನು ಮಾಡಬೇಕಂದ್ರೆ ಶಿಫ್ಟ್ ರೈಟ್ ಆರೋ ಯೂಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ AD1. ಓಕೆ, ಶಿಫ್ಟ್ ರೈಟ್ ಆರೋ ಯೂಸ್ ಮಾಡಿದೆ. ಮತ್ತೆ ಈಗ ನೆಕ್ಸ್ಟ್ ಸೆಲ್ಲನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ AE1. AE1 ಇಲ್ಲಿ ಶಿಫ್ಟ್ ರೈಟ್ ಆರೋ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು. ಓಕೆ, ಈಗ ಮತ್ತೆ ನಾನು ಶಿಫ್ಟ್ ಡೌನ್ ಆರೋ ಯೂಸ್ ಮಾಡ್ತೀನಿ. ಈಗ ಯಾವ ರೀತಿ ಸೆಲೆಕ್ಟ್ ಆಗುತ್ತೆ ಅಂತ ನೋಡೋಣ. Select A1, serial no, AE2, blank. ಈಗ ಏನಾಗಿದೆ, A1 ಮತ್ತೆ A2 ಆ ರೋ ನಲ್ಲಿ ಕೂಡ ಇರುವಂತಹ ಡೇಟಾ ಸೆಲೆಕ್ಟ್ ಆಗಿದೆ. ಸೊ A1 ಇಂದ AE1 ವರೆಗೂ ನಮಗೆ ಸೆಲೆಕ್ಟ್ ಆಗಿತ್ತು ಫಸ್ಟ್. ಈಗೇನಾಗಿದೆ, A1 ಇಂದ AE2 ವರೆಗೂ ಸೆಲೆಕ್ಟ್ ಆಗಿದೆ. ಆರೋ ಕೀಸ್ನ ಬಳಸುವಾಗ ನಾವು ಇದೇ ರೀತಿನೇ ಸೆಲೆಕ್ಷನ್ನ ಎಕ್ಸ್ಟೆಂಡ್ ಮಾಡಿದ್ವಿ ಒಂದು ಸಲ್ಲಿಂದ ಮತ್ತೊಂದು ಸಲ್ಲಿಗೆ. ಅದೇ ರೀತಿನೇ ನಾವು ಕಂಟ್ರೋಲ್ ಯೂಸ್ ಮಾಡಿಕೊಂಡು ಕೂಡ ಮಾಡ್ತಾ ಇದ್ದೀವಿ. ಓಕೆ, ಈಗ ಮತ್ತೆ ಏನು ಮಾಡೋಣ, ಶಿಫ್ಟ್ ಲೆಫ್ಟ್ ಆರೋ ಯೂಸ್ ಮಾಡ್ತೀನಿ. ಈಗ ಏನಾಗುತ್ತೆ ನೋಡೋಣ. ಸೆಲೆಕ್ಟ್ A1, ಸೀರಿಯಲ್ ನೋ AD2, ಬ್ಲ್ಯಾಂಕ್. ಸೊ ಏನಾಯಿತು, AE1 ಮತ್ತೆ AE2 ಈ ಎರಡು ಸೆಲ್ಲು ಕೂಡ ಅನ್ಸೆಲೆಕ್ಟ್ ಆಗಿದೆ. ಸೊ A1 ಇಂದ AD2 ಅಲ್ಲಿವರೆಗೂ
ಸೆಲೆಕ್ಷನ್ ಹಾಗೆ ಇದೆ. ಆ ಒಂದು ಕಾಲಮಲ್ಲಿ ಇರುವಂಥದ್ದು AE1 ಮತ್ತು AE2 ಅದೆರಡು ಮಾತ್ರ ಅನ್ಸೆಲೆಕ್ಟ್ ಆಗಿದೆ. ಮತ್ತು ಈಗ ಶಿಫ್ಟ್ ಲೆಫ್ಟ್ ಆರೋ ಯೂಸ್ ಮಾಡಿದಾಗ ಅದೇ ರೀತಿಯೇ ಒಂದೊಂದೇ ಕಾಲಮಲ್ಲಿ ಇರುವಂತಹ ಸೆಲ್ಸು ಅನ್ಸೆಲೆಕ್ಟ್ ಆಗ್ತಾ ಬರುತ್ತೆ. Select A1, serial no, AC2, 27. Okay, A1 ನಿಂದ AC2 ಅಲ್ಲಿವರೆಗೂ ಸೆಲೆಕ್ಟ್ ಆಗಿದೆ. ಈಗ ನನಗೆ ಸೆಕೆಂಡ್ ರೋ ಬೇಡ, ಫಸ್ಟ್ ರೋ ಮಾತ್ರ ಬೇಕು ಅಂದರೆ ಶಿಫ್ಟ್ ಅಪ್ಯಾರೋ ಯೂಸ್ ಮಾಡಿದ್ರೆ ಸೆಲೆಕ್ಟ್ A1, serial no, AC1, remark. ಆ ರೋ ಪೂರ್ತಿ ಅನ್ಸೆಲೆಕ್ಟ್ ಆಗಿದೆ. A1 ನಿಂದ AC1 ಅಲ್ಲಿವರೆಗೂ ಮಾತ್ರ ಸೆಲೆಕ್ಷನ್ ಹಾಗೆ ಉಳ್ಕೊಂಡಿದೆ. ಈ ರೀತಿ ನಾವು ಕಂಟ್ರೋಲ್ ಶಿಫ್ಟ್ ಯೂಸ್ ಮಾಡ್ತಾ ಆರೋಕೀಸ್ನ ಬಳಸ್ಕೊಂಡು ಸೆಲೆಕ್ಷನ್ ಅನ್ನು ಮಾಡಬಹುದು. ಓಕೆ, ಕಂಟ್ರೋಲ್ ರೈಟ್ ಆರೋ ಯೂಸ್ ಮಾಡಿದಾಗ ಏನಾಯ್ತು ಅಂತ ನೋಡಿದ್ವಿ. ಅದೇ ರೀತಿ ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಯೂಸ್ ಮಾಡಿದಾಗ ಎಲ್ಲಿ ಡೇಟಾ ಎಂಡ್ ಆಗಿರುತ್ತೆ ಬಾಟಮ್ವರೆಗೂ ಅಲ್ಲಿವರೆಗೂ ಅಂದರೆ ಹೋಲ್ ಕಾಲಮ್ನ ಡೇಟಾ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿವರೆಗೂ ಸೆಲೆಕ್ಷನ್ ಆಗುತ್ತೆ. ಸೊ ಚೆಕ್ ಮಾಡೋಣ. ಜಸ್ಟ್ ನಾನು ಇದನ್ನು ಅನ್ಸೆಲೆಕ್ಟ್ ಮಾಡ್ತೀನಿ, ಆರೋಕೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ರೈಟರ ಲೆಫ್ಟ್ ಆರೋ ಯೂಸ್ ಮಾಡಿದೆ. ಸೊ A1 ಅಲ್ಲಿ ಇದೀನಿ. ಈಗ ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಯೂಸ್ ಮಾಡ್ತೀನಿ. ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಸೆಲೆಕ್ಟ್ A1 ಸೀರಿಯಲ್ ನೋ A23 ಗ್ರ್ಯಾಂಡ್ ಟೋಟಲ್. ಸೊ A1 ಇಂದ A23 ವರೆಗೂ ಸೆಲೆಕ್ಟ್ ಆಗಿದೆ. ಅದರ ಕೆಳಗೆ ಏನಾದರೂ ಇದೆಯಾ ಡೇಟಾ ಚೆಕ್ ಮಾಡೋಣ. ಶಿಫ್ಟ್ ಡೌನ್ ಆರೋ ಯೂಸ್ ಮಾಡ್ತೀನಿ. ಸೆಲೆಕ್ಟ್ A24. ಮತ್ತೆ ಶಿಫ್ಟ್ ಡೌನ್ ಆರೋ. ಸೆಲೆಕ್ಟ್ A25. ಸೊ ಏನೂ ಇಲ್ಲ, ಜಸ್ಟ್ ನಾನು ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಯೂಸ್ ಮಾಡ್ತೀನಿ ಹೋಲ್ ಕಾಲಮ್ನ ಸೆಲೆಕ್ಟ್ ಮಾಡೋದಕ್ಕೆ. ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಸೆಲೆಕ್ಟ್ A1 ಸೀರಿಯಲ್ ನೋ A1,48,576 ಬ್ಲ್ಯಾಂಕ್. ಓಕೆ, ಎಂಟೈರ್ ಕಾಲಮು ಸೆಲೆಕ್ಟ್ ಆಗಿದೆ. ಈಗ ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ ಯೂಸ್ ಮಾಡ್ತೀನಿ. ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ ಸೆಲೆಕ್ಟ್ A1 ಸೀರಿಯಲ್ ನೋ AC1,48,576 ಬ್ಲ್ಯಾಂಕ್. ಸೊ AC ಕಾಲಮ್ ಏನಿದೆ ಅಲ್ಲಿವರೆಗೂ ಸೆಲೆಕ್ಷನ್ ಎಕ್ಸ್ಟೆಂಡ್ ಆಗಿದೆ. ಓಕೆ, ಈಗ ನಮಗೆ ಒಂದೊಂದೇ ಕಾಲಮ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಶಿಫ್ಟ್ ರೈಟ್ ಆರೋ ಯೂಸ್ ಮಾಡಿಕೊಂಡು. ಸೊ ಶಿಫ್ಟ್ ರೈಟ್ ಆರೋ ಯೂಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ A1 ಸೀರಿಯಲ್ ನೋ AD1,48,576 AD ಆ ಕಾಲಮು ಕಂಪ್ಲೀಟ್ ಆಗಿ ಸೆಲೆಕ್ಟ್ ಆಗಿದೆ. ಸೊ ಅದೇ ರೀತಿ ಶಿಫ್ಟ್ ರೈಟ್ ಆರೋ ಯೂಸ್ ಮಾಡ್ತೀನಿ. ಸೆಲೆಕ್ಟ್ A1 ಸೀರಿಯಲ್ ನೋ AE1,48,576 ಬ್ಲ್ಯಾಂಕ್. ಸೊ ಅದೇ ರೀತಿ ಶಿಫ್ಟ್ ಅಪ್ ಆರೋ ಯೂಸ್ ಮಾಡ್ತೀನಿ. Select A1, serial no, AE1,48,575, blank. A last column ಏನು ಸೆಲೆಕ್ಟ್ ಆಗಿತ್ತು ಅದು ಮಾತ್ರ ಅನ್ಸೆಲೆಕ್ಟ್ ಆಗಿದೆ. ಇನ್ನು ಉಳಿದಿರೋಂತಹ ಸೆಲ್ಸ್ ನಾನು ಎಷ್ಟು ಸೆಲೆಕ್ಟ್ ಮಾಡಿದ್ರು ಅದಷ್ಟು ಹಾಗೆ ಸೆಲೆಕ್ಷನ್ ಉಳ್ಕೊಂಡಿದೆ. ಸೊ ನಾವು ಶಿಫ್ಟ್ನ ಬಿಟ್ಟು ಆರೋ ಕೀಸ್ ಅಥವಾ ಬೇರೆ ಯಾವುದಾದ್ರು ಕೀನ ಪ್ರೆಸ್ ಮಾಡಿದಾಗ ನ್ಯಾವಿಗೇಷನ್ ಕೀಸ್ನ ಪ್ರೆಸ್ ಮಾಡಿದಾಗ ನಾವೇನು ಸೆಲೆಕ್ಟ್ ಮಾಡಿರ್ತೀವಿ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ಶಿಫ್ಟ್ ಅನ್ನ ನೀವು ಯೂಸ್ ಮಾಡಿಕೊಂಡೇ ಈ ಒಂದು ಆಕ್ಷನ್ ಅನ್ನ ಪರ್ಫಾರ್ಮ್ ಮಾಡಬೇಕು. ಓಕೆ, ಸೊ ಕಂಟ್ರೋಲ್ ಶಿಫ್ಟ್ ವಿತ್ ಆರೋ ಕೀಸ್ ಯೂಸ್ ಮಾಡಿ ಹೇಗೆ ಸೆಲೆಕ್ಷನ್ ಮಾಡೋದು ಮತ್ತೆ ಸೆಲೆಕ್ಷನ್ ಮಾಡಿರೋದನ್ನ ಹೇಗೆ ಅನ್ಸೆಲೆಕ್ಟ್ ಮಾಡೋದು ಅದನ್ನ ನೋಡಿದ್ವಿ. ಈಗ ಇನ್ನು ಬೇರೆ ಕಮೆಂಟ್ಸ್ ಅನ್ನ ಚೆಕ್ ಮಾಡೋಣ. ಓಕೆ, ಸೊ ಜಸ್ಟ್ ರೈಟ್ ಆರೋ ಯೂಸ್ ಮಾಡ್ತಾ ಇದ್ದೀನಿ. A1 ಅಲ್ಲಿ ಇದ್ದೀನಿ. ಈಗ ಕಂಟ್ರೋಲ್ ಸ್ಪೇಸ್ ಯೂಸ್ ಮಾಡ್ತಾ ಇದ್ದೀನಿ ಎಂಟೈರ್ ಕಾಲಮ್ನ ಸೆಲೆಕ್ಟ್ ಮಾಡೋದಕ್ಕೆ. ಸೆಲೆಕ್ಟ್ ದ ಎಂಟೈರ್ ಕಾಲಮ್ ಸೆಲೆಕ್ಟ್ A1 ಸೀರಿಯಲ್ ನೋ A1,48,576 ಬ್ಲ್ಯಾಂಕ್. ಸೊ ಇಲ್ಲಿ ಗಮನಿಸಿರ್ಬೋದು A1 ನಿಂದ A1,48,576 ಅಲ್ಲಿವರೆಗೂ ಸೆಲೆಕ್ಟ್ ಆಗಿದೆ. A1 ಇಂದ ಕಂಪ್ಲೀಟ್ ಆಗಿ ಆ ಕಾಲಮ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿವರೆಗೂ ಸೆಲೆಕ್ಟ್ ಆಗಿದೆ ಕಂಟ್ರೋಲ್ ಸ್ಪೇಸ್ ಬಾರ್ ಯೂಸ್ ಮಾಡಿದಾಗ. ಅದೇ ರೀತಿ ನಾನು ಶಿಫ್ಟ್ ಸ್ಪೇಸ್ ಯೂಸ್ ಮಾಡ್ತಾ ಇದ್ದೀನಿ ಈಗ. ಸೆಲೆಕ್ಟೆಡ್ ಎಂಟೈರ್ ರೋ ಸೀರಿಯಲ್ ನೋ A1. ಸೊ ಶಿಫ್ಟ್ ಸ್ಪೇಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಎಂಟೈರ್ ರೋ ಸೆಲೆಕ್ಟ್ ಆಗುತ್ತೆ. ಕಂಟ್ರೋಲ್ ಸ್ಪೇಸ್ ಯೂಸ್ ಮಾಡಿದಾಗ ಎಂಟೈರ್ ಕಾಲಮ್ ಸೆಲೆಕ್ಟ್ ಆಗುತ್ತೆ, ಶಿಫ್ಟ್ ಸ್ಪೇಸ್ ಯೂಸ್ ಮಾಡಿದಾಗ ಎಂಟೈರ್ ರೋ ಸೆಲೆಕ್ಟ್ ಆಗುತ್ತೆ. ನಾವು ಈಗ ಕಂಟ್ರೋಲ್ ವಿತ್ ಆರೋ ಕೀಸ್ನ ಯೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿದಾಗ ಏನಾಯಿತು ಡೇಟಾ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿವರೆಗೂ ಮಾತ್ರ ಸೆಲೆಕ್ಟ್ ಆಗ್ತಾ ಇತ್ತು. ಬಟ್ ನಾವು ಈ ಒಂದು ಕಮ್ಯಾಂಡನ್ನು ಯೂಸ್ ಮಾಡಿದಾಗ ಡೇಟಾ ಇರಲಿ ಇರದೇ ಇರಲಿ ಹೋಲ್ ಶೀಟೇ ನಮಗೆ ಸೆಲೆಕ್ಟ್ ಆಗುತ್ತೆ. ಓಕೆ, ಇದಾಯಿತು. ನೆಕ್ಸ್ಟು ಕಂಟ್ರೋಲ್ A ಪ್ರೆಸ್ ಮಾಡ್ತಾ ಇದ್ದೀನಿ.
select A1, serial no AC23, blank. A1 ಇಂದ AC23 ಕಂಪ್ಲೀಟ್ ಆಗಿ ಹೋಲ್ ಡೇಟಾ ಸೆಲೆಕ್ಟ್ ಆಗಿದೆ. ಸೊ ಈಗ ಏನ್ ಮಾಡ್ತೀನಿ, ರಿಮಾರ್ಕ್ AC1, edge of blank, blank AE1, blank AF1. AF1 ಅಂದ್ರೆ ನಾನು ಫೋಕಸ್ ಇಟ್ಬಿಟ್ಟು ಇಲ್ಲಿ ನೇಮ್ ಅಂತ ಟೈಪ್ ಮಾಡ್ತೀನಿ. ನೇಮ್ ಅಂತ ಟೈಪ್ ಮಾಡಿದೀನಿ. ಈಗ ಏನ್ ಮಾಡ್ತೀನಿ, ಕಂಟ್ರೋಲ್ ಹೋಮ್ ಮಾಡಿ, ಫಸ್ಟ್ ಸೆಲ್ ಸೀರಿಯಲ್ ನೋ A1, ಕಂಟ್ರೋಲ್ ಶಿಫ್ಟ್ ಎಂಡ್ ಪ್ರೆಸ್ ಮಾಡ್ತೀನಿ. ಚೆಕ್ ಮಾಡೋಣ ಎಷ್ಟು ಸೆಲೆಕ್ಟ್ ಆಗುತ್ತೆ ಅಂತ. ಕಂಟ್ರೋಲ್ ಶಿಫ್ಟ್ ಎಂಡ್, ಸೆಲೆಕ್ಟ್ A1, ಸೀರಿಯಲ್ ನೋ AF23, ಬ್ಲ್ಯಾಂಕ್. ಸೊ ಏನಾಗಿದೆ, ಡೇಟಾ ಮಧ್ಯದಲ್ಲಿ ಬ್ಲ್ಯಾಂಕ್ ಸೆಲ್ಸ್ ಇದ್ರೂ ಕೂಡ ನಿಮಗೆ ಅದನ್ನೆಲ್ಲ ಕನ್ಸಿಡರ್ ಮಾಡಿದೆ. ಆ ಶೀಟ್ ಅಲ್ಲಿ ಎಲ್ಲಿ ಡೇಟಾ ಎಂಡ್ ಆಗುತ್ತೆ ಅಲ್ಲಿವರೆಗೂ ನಮಗೆ ಸೆಲೆಕ್ಟ್ ಆಗುತ್ತೆ. ಕಂಟ್ರೋಲ್ ಹೋಮ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಂಡ್ ಪ್ರೆಸ್ ಮಾಡಿದಾಗ, ಓಕೆ, ನಿಮಗೆ ಕಂಟ್ರೋಲ್ ಎ ಪ್ರೆಸ್ ಮಾಡಿದಾಗ ನೀವು ಎಲ್ಲಿ ಫೋಕಸ್ ಇಟ್ಟಿದ್ದೀರಾ ಅಲ್ಲಿ ಡೇಟಾ ಇರೋಂತಹ ಪ್ಲೇಸಲ್ಲಿ ಡೇಟಾ ಕಂಪ್ಲೀಟ್ ಅಂದರೆ ಡೇಟಾ ಅಲ್ಲಿ ಮುಗಿದ್ಮೇಲೆ ಅದ್ರ ಕೆಳಗೆ ಮತ್ತೆ ನೀವು ಸ್ಟಾರ್ಟ್ ಮಾಡಿದ್ರು ಆ ಡೇಟಾನ ನಿಮಗೆ ಸೆಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ನೀವು ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಂಡ್ ಪ್ರೆಸ್ ಮಾಡಿದಾಗ ಎಂಟೈರ್ ಶೀಟಲ್ಲಿ ಎಷ್ಟು ಡೇಟಾ ಇದೆಯೋ ಅದಷ್ಟು ಕೂಡ ಸೆಲೆಕ್ಟ್ ಮಾಡಬಹುದು. ಓಕೆ, ಸೊ ಇದಿಷ್ಟು ಮೇನ್ ಆಗಿ ಸೆಲೆಕ್ಷನ್ ಕಮ್ಯಾಂಡ್ಸನ್ನು ಯೂಸ್ ಮಾಡ್ತೀವಿ. ಸೊ ಮುಂದಿನ ಸೆಷನಲ್ಲಿ ಇನ್ನೂ ಹಲವಾರು ವಿಚಾರವನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.